फ्रेंड्स वेलकम बैक टू सोनू सिंपल कन्नड़ व्लॉग्स ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂತ ಥಂಬ್ನೇಲ್ ನೋಡಿ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ನೋಡಿನೇ ಗೊತ್ತಾಗಿರುತ್ತೆ ಏನು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಸೊ ಬಟ್ ಸ್ಟಿಲ್ ನಾನು ನಿಮ್ಮ ಹತ್ರ ಹೇಳಬೇಕಾಗುತ್ತಲ್ವಾ ಏನು ಇವತ್ತಿನ ವಿಡಿಯೋ ಏನಂತ ಸ್ಪೆಷಲ್ ನ್ಯೂಸ್ ಅಥವಾ ಏನಂತ ಬಿಗ್ ಅನೌನ್ಸ್ಮೆಂಟ್ ಅಂತ ಅಂದ್ರೆ ಹೇಳೋದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಅಂತ ವಿಷಯ ಅಂತಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು ಜುಲೈ 7th ನನಗೆ ಏನು ಒಂದು ರಿಸೀವ್ ಆಗಿದೆ YouTube ಕಡೆಯಿಂದ ಅದೆಲ್ಲ ನಿಮ್ಮಿಂದನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮಗಳ ಸಪೋರ್ಟ್ ಇಂದನೇ ನನಗೆ ಇದು ಸಿಕ್ಕಿರೋದು ಆಲ್ರೆಡಿ ನನ್ನ ಚಾನೆಲ್ ನೀವು ನೋಡಬಹುದು ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಅಡ್ವರ್ಟೈಸ್ ಬರ್ತಾ ಇದೆ ಸೋ ನನಗೆ ಏನು ಸಿಕ್ಕಿದೆ ಇವತ್ತು ಅಂತಂದ್ರೆ Google AdSense ಬಂದಿದೆ ಜುಲೈ 7th ಸೋ ಏನು Google AdSense ಅಂದ್ರೆ ಏನು ಇದರ ಬಗ್ಗೆ ಎಲ್ಲರಿಗೂ ಇನ್ಫರ್ಮೇಷನ್ ಗೊತ್ತಿರಲ್ಲ ಏನು ಅಂತಂದ್ರೆ ಈ Google AdSense ಬಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಆಫೀಸ್ ಅವರು ನನಗೆ ಒಂದು ಬ್ಯಾಂಕ್ ಗೆ ಪೇಮೆಂಟ್ ಕಳಿಸ್ತಾರೆ ಸೇಮ್ ಅದೇ ರೀತಿ YouTube ಕಡೆಯವರು ಕೂಡ ಅಷ್ಟೇ ಈ Google AdSense ಅಲ್ಲಿ ನಮ್ಮ ಪೇಮೆಂಟ್ ಮೆಥಡ್ ನ ಆಡ್ ಮಾಡಬೇಕು ಇದನ್ನ ಆಡ್ ಮಾಡೋದ್ರಿಂದ ಅವರು ಒಂದು $100 ಆಗಬೇಕು YouTube ಪೇಮೆಂಟ್ $100 ಆದ್ಮೇಲೆ ಅವರು ನಮಗೆ ಕಳಿಸ್ತಾರೆ ಈ Google AdSense ಇಂದ ಮತ್ತೆ ಇದರ ಜೊತೆಗೆ ಯೂಟ್ಯೂಬ್ ಅವ್ರಿಗೂ ಸ್ವಲ್ಪ ಕೊಡಬೇಕು ಅಂತೆಲ್ಲ ರೂಲ್ಸ್ ಎಲ್ಲ ಇರುತ್ತೆ ಇದು ಇನ್ನೂ ಏನೇನೋ ರೆಗ್ಯುಲೇಷನ್ಸ್ ರೂಲ್ಸ್ ಎಲ್ಲ ಇರುತ್ತೆ ಅದು ಪಾಲಿಸೀಸೇ ಬೇರೆ ಇರುತ್ತೆ ಸೊ ನನಗೆ ಗೊತ್ತಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಬೇರೆ ಯೂಟ್ಯೂಬರ್ಸ್ ಎಷ್ಟೊಂದು ಜನ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ ಅದನ್ನು ನೀವು ವಾಚ್ ಮಾಡ್ಬೋದು ಸೊ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ಜುಲೈ 7th ಬಂದಿದೆ ನಾನು ಇದು ಜುಲೈ 8th ಬರುತ್ತೆ ಈ ವ್ಲಾಗ್ ಇವಾಗ ಮಾಡ್ತಿರೋ ವ್ಲಾಗು ಜುಲೈ 8th ಬರುತ್ತೆ ಮತ್ತೆ ನೀವು ನೋಡ್ಬೋದು ನನ್ನ ಕೈಯಲ್ಲಿ ಬಳೆ ಮೆಹಂದಿ ಎಲ್ಲ ಇದೆ ಏನಿರ್ಬೋದು ಅಂತಂದ್ರೆ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಇನ್ ಮುಂದೆ ಬರುತ್ತೆ ಆಕ್ಚುಲಿ ಮದುವೆ ಇತ್ತು ಮದುವೆಗೆ ಊರಿಗೆ ಹೋಗಿದ್ವಿ ತುಂಬಾ ಲಾಂಗ್ ವೀಕೆಂಡ್ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಜುಲೈ 3rd ಮತ್ತೆ 4th ಇದ್ದಿತ್ತು ಮದುವೆ ಬಟ್ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಲ್ಲಿಂದ ಊರಿಂದ ಬಂದ್ಮೇಲೆ ಗೊತ್ತಲ್ವಾ ಕ್ಲೈಮೇಟ್ ಚೇಂಜು ಮತ್ತೆ ವಾಟರ್ ಚೇಂಜು ಇದರಿಂದ ಹುಷಾರಿರಲಿಲ್ಲ ಸೊ ನಾನು ಸ್ವಲ್ಪ ರೆಸ್ಟಲ್ಲಿದ್ದೀನಿ ವಿಡಿಯೋನ ನಾನು ಆದಷ್ಟು ಎಡಿಟ್ ಮಾಡಿ ಹಾಕ್ತೀನಿ ಮದುವೆದು ಮತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇನ್ನು ಕೆಲವೊಬ್ರು ಹಿಡ್ದಿರ್ತಾರಲ್ಲ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ನೀಟಾಗಿ ಒಂದು ನೀಟಾಗಿ ಒಂದು ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ವಿಡಿಯೋ ಕೂಡ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಮದುವೆ ವ್ಲಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡ್ತೀರಾ ನೀವಂತೂ ಮತ್ತೆ ಈ ವ್ಲಾಗ್ ಜೊತೆಗೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾವು ರೀಸೆಂಟ್ ಆಗಿ ಭಾಗ್ಯ ಅಂತ ಇದ್ದಾರೆ ನನ್ನ ಫ್ರೆಂಡು ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಆ ಬರ್ತ್ಡೇ ಕ್ಲಿಪ್ಪಿಂಗ್ಸ್ ನಮ್ಮ ಮನೆಗೆ ನಮ್ಮ ಗ್ರೂಪ್ ಬಂದಾಗ ನಾವು ಹೇಗಿದ್ವಿ ಮತ್ತೆ ಮಧುಮಗಳು ಮದುವೆ ಆಗೋ ಮುಂಚೆ ನಮ್ಮ ಮನೆಗೆ ಬಂದಿದ್ಲು ಬರ್ತ್ಡೇ ದಿನ ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಸೊ ಈ ವ್ಲಾಗ್ ಅಲ್ಲಿ ಇದೆಲ್ಲ ಇರುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ನಾನು ನಿಮ್ಗೆ ಕೊನೆಗೆ ಸಿಗ್ತೀನಿ ಇವರೇ ಭಾಗ್ಯ ನೀವು ನೋಡಿರ್ಬಹುದು ನಮ್ಮ ಗ್ರೂಪ್ ಅಲ್ಲೆಲ್ಲ ಸೊ ನಮ್ದೊಂದು ಗ್ರೂಪ್ ಇದೆ ಈ ಗ್ರೂಪ್ ಅಲ್ಲಿ ಸುನಿಯಣ್ಣ ಅವ್ರ ವೈಫ್ ಇವರು ಸೊ ಅವರು ಕೇಕ್ ತಿನ್ನಿಸ್ತಿದ್ದಾರಲ್ಲ ಅವ್ರು ಬಂದು ಅವ್ರ ಹಸ್ಬೆಂಡು ಅವರೇ ಸುನಿಯಣ್ಣ ಸೊ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು ನಾವು ಯಾರದೇ ಗ್ರೂಪಲ್ಲಿ ಬರ್ತ್ಡೇ ಆದರೂ ಕೂಡ ಎಲ್ಲರೂ ಕೂಡ ಹೊಟ್ಟೆಗೆ ಕೇಕ್ ಕಟ್ ಮಾಡಿಸ್ತೀವಿ ಸೊ ಅದು ಕೂಡ ಒಂದು ಮೆಮೊರಿ ನನ್ನ ವ್ಲಾಗಲ್ಲಿ ಇರಬೇಕು ಅನ್ನೋದ್ರಿಂದ ನಾನು ಈ ವಿಡಿಯೋನ ಕೂಡ ನನ್ನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕೇಕ್ ತಿನ್ನಿಸ್ತಾ ಇರೋದು ಸೊ ನಾನು ಜಸ್ಟ್ ಫೋಟೋಸ್ ಹಾಕ್ತೀನಿ ಇವಾಗ ಎಲ್ಲರಿಗೂ ಕೇಕ್ ತಿನ್ನಿಸಿರೋದು ಆಮೇಲೆ ನಾವು ಕೇಕ್ನೆಲ್ಲ ಫೇಸ್ಗೆ ಹಚ್ಕೊಂಡು ಫುಲ್ ಸೆಲೆಬ್ರೇಷನ್ ಮಾಡಿದ್ದೀವಿ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ತುಂಬಾ ಮಜಾ ಮಾಡಿದ್ವಿ ನಮ್ಮ ಗ್ರೂಪ್ಗೆ ಹೊಸದಾಗಿ ಲಕ್ಷ್ಮಿ ಕೂಡ ಆ್ಯಡ್ ಆದರು ಇವರೇ ವೈಟ್ ಡ್ರೆಸ್ಸು ಮಧುಮಗಳು ನಾ ಅದೇ ಹೇಳ್ದೆ ಅವ್ರ ಗೋಪಿ ಇವರು ನಮ್ಮ ಟೀಮ್ ಹೊಸವರು ಜಾಯ್ನ್ ಆಗ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಮೈ ಪಾರ್ಟ್ನರ್ ಇನ್ ಕ್ರೈಮ್
ಇದು ಚಾಕ್ಲೇಟ್ ಟೀ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಪ್ರವೀಣ್ ಅಣ್ಣಗೆ ಈ ಚಾಕ್ಲೇಟ್ ಟೀ ಇಷ್ಟ ಅದರಿಂದ ಮಾಡ್ಕೊಟ್ಟಿದ್ದು ಪ್ರವೀಣ್ ಅಣ್ಣ ಬಂದಿ ಮಧುಮಗ ನೆಕ್ಸ್ಟ್ ವೆಡ್ಡಿಂಗ್ ಸೀರೀಸ್ ಬರುತ್ತೆ ಅವಾಗ ನೋಡಿ ಮತ್ತೆ ಟೀ ಜೊತೆ ಬಿಸ್ಕೆಟ್ಸ್ ಎಲ್ಲ ಹಾಕಿಬಿಟ್ಟು ಅವತ್ತಿನ ದಿನಕ್ಕೆ ನಾನು ಬೇಳೆ ಸಾಂಬಾರು ಮತ್ತೆ ರೈಸ್ ಮಾಡಿದೆ ಅದರ ಕ್ಲಿಪ್ಪಿಂಗ್ ನ ಕೂಡ ಆಡ್ ಮಾಡಿದಿನಿ ಇದು ಹೆಸರು ಬೇಳೆ ಹಾಕಿ ಗಟ್ಟಿಗೆ ದಾಲ್ ಮಾಡಿರೋದು ಚಪಾತಿ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ದೆ ಆಕ್ಚುಲಿ ಆದ್ರೆ ಮಳೆ ಬರ್ತಿತ್ತು ಮತ್ತೆ ಇವರೆಲ್ಲ ಮನೆಗೆ ಬಂದಿದ್ರು ಅವತ್ತಿನ ದಿನ ಅದರಿಂದ ಒಂದು ಲೋಟ ಅಕ್ಕಿ ನೀಟ್ಬಿಟ್ಟು ಅನ್ನ ಮಾಡ್ಕೊಂಡೆ ಸರಿ ಅರ್ಜೆಂಟಾಗಿ ಅಂತ ಆಮೇಲೆ ನಮ್ಮ ಅಮ್ಮ ನನಗೆ ಅಮ್ಮಗೆ ನಮ್ಮ ಅತ್ತೆ ಇನ್ನೊಂದು ಮಾಮಗೆ ಎಲ್ಲರಿಗೂ ನಾಲ್ಕು ಭಾಗ ತರ ಮಾಡಿ ಹಲಸನ್ ಕಳಿಸಿದ್ರು ಕೆಂದಳೆ ಹಲಸನ್ನು ಇದು ಇದು ಯೆಲ್ಲೋ ಕಲರ್ ಬರಲ್ಲ ಆರೆಂಜ್ ಕಲರ್ ಬರುತ್ತೆ ತುಂಬಾನೇ ಸ್ವೀಟ್ ಆಗಿರುತ್ತೆ ಸೋ ಇದು ಆದ್ಮೇಲೆ ಇವತ್ತಿನ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೋ ಆಲ್ರೆಡಿ ಹುಷಾರಿಲ್ಲ ಅಂತ ನಾನು ನಿಮಗೆ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರೋದ್ರಿಂದ ಹಾಸ್ಪಿಟಲ್ ಗೆ ಹೋಗಬೇಕಾಗಿತ್ತು ಇವತ್ತಿನ ದಿನದ್ದು ಅದಕ್ಕೆ ಅಲ್ಲಿಗೆ ಹೋಗಿ ಹಾಸ್ಪಿಟಲ್ ಗೆ ಹೋಗಿ ಊಟಕ್ಕೆ ಹೋಗಿದ್ವಿ ಅದರ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಹುಷಾರಿಲ್ಲ ಅಂತ ಮೊದಲೇ ಹೇಳಿದ್ದೆ ಸೋ ಅದರಿಂದ ಮತ್ತೆ ಹಾಸ್ಪಿಟಲ್ ಗೆ ಹೋಗಿದ್ವಿ ಇವತ್ತು ಕೂಡ ಹಂಗೆ ಬರ್ತಾ ಟ್ಯಾಬ್ಲೆಟ್ ತಗೋಬೇಕಾಗಿತ್ತು ಸೋ ಅದಕ್ಕೆ ಗೋಪಿ ಮತ್ತೆ ನಮ್ಮ ಮನೆಯಲ್ಲಿ ಅಡುಗೆ ಏನು ಮಾಡಿರಲಿಲ್ಲ ಸಡನ್ ಆಗಿ ಸರಿ ಅಂದ್ಬಿಟ್ಟು ಜೋಳದ ರೊಟ್ಟಿ ತಿನ್ನಬೇಕು ಅನಿಸ್ತು ಅದಕ್ಕೆ ಜೋಳದ ರೊಟ್ಟಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿ ಆಗಿತ್ತು ನನಗೆ ತುಂಬಾನೇ ಸ್ಪೈಸಿ ಅನಿಸಿತ್ತು ಸೋ ಅಲ್ಲಿಂದ ನಾನು ಮತ್ತೆ ಹೋಳಿಗೆ ಮನೆಯಲ್ಲಿ ಒಬ್ಬಟ್ಟು ತಿನ್ನಬೇಕು ಅನಿಸ್ತು ಸೋ ಜಯನಗರಕ್ಕೆ ಹೋಗ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ನಾನು ಹೇಗೆ ವಾಕ್ ಮಾಡಬೇಕಾದ್ರೆ ತುಂಬ ಖುಷಿಯಿಂದ ಇದೆ ಯಾಕಂದರೆ ಲಾಕ್ಡೌನ್ ಆದಮೇಲೆ ಎಷ್ಟೋ ದಿವಸ ಆದಮೇಲೆ ಈ ಥರ ಸಿಕ್ಕಿರೋದಲ್ವ ಸೊ ಅದರಿಂದ ನೋಡ್ಕೊಂಡು ಬನ್ನಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಡ್ರೈವ್ನ ಅಂತ Turn right onto 35th Crossroad, then turn right onto 16th Main. Bangles! 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 Turn left onto 36th Crossroad. Take the next... ಚೆನ್ನಾಗಿತ್ತು ಅಂತಾರ ಸೊ ಫುಲ್ ಖುಷಿಯಿಂದ ಡ್ರೈವ್ ಮಾಡಿಕೊಂಡು ನೆಕ್ಸ್ಟ್ ನಾವು ಜಯನಗರ್ ಫೋರ್ಟ್ ಬ್ಲಾಕಿಗೆ ಬಂದ್ವಿ ಬಟ್ ನಾನು ಹೋಳಿಗೆ ಮನೆ ಒಬ್ಬಟ್ಟು ತಿನ್ನಬೇಕು ಅಂತ ಬಂದಿದ್ದು ಅಲ್ಲಿ ನೋಡಿದ್ರೆ ಏನೇನೋ ಪರ್ಚೇಸ್ ಮಾಡೋ ರೀತಿ ಎಲ್ಲ ಆಯಿತು ಮತ್ತು ನೀವು ನೋಡ್ಬೋದು ಜಯನಗರ್ ಫೋರ್ಟ್ ಬ್ಲಾಕ್ ನಾರ್ಮಲಾಗೇ ಇದೆ ಕೋವಿಡಿಂದ ಎಲ್ಲ ಸ್ಟ್ರಿಕ್ಟ್ ಎಲ್ಲ ರೂಲ್ಸ್ ಯಾವುದೂ ಇಲ್ಲ ಇವಾಗ ಲಾಕ್ಡೌನ್ ಎಲ್ಲ ಸಡಿಲ ಮಾಡಿದಾರಲ್ಲ ಅದರಿಂದ ಫುಲ್ ಫ್ರೀಡಮ್ ಆಗಿ ಎಲ್ಲರೂ ಇದ್ದಾರೆ ಸೊ ಇಲ್ಲಿಂದ ನಾವು ಒಂದು ಟ್ರೈಪಾಡ್ ತೊಗೊಳಕ್ಕೆ ಹೊರಡ್ತಾ ಇದ್ದೀವಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅದು ಹೇಗಿದೆ ಅಂತ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಂಗ್ ಲೈಟ್ಸ್ ಟ್ರೈಪಾಡ್ಸ್ ಎಲ್ಲ ಸಿಗುತ್ತೆ ನಿಮಗೆ ಜಯನಗರಲ್ಲಿ ಸೊ ನಾನು ಒಂದು ಲಾಸ್ಟ್ನಲ್ಲಿ ತೋರಿಸ್ತೀನಿ ಯಾವ ಥರ ಟ್ರೈಪಾಡ್ ತೊಗೊಂಡ್ವಿ ಅಂತ ಗೋಪಿ ಇಲ್ಲಿ ಚೆಕ್ ಮಾಡ್ತಿದ್ದಾರೆ ಹೇಗೆ ಬರುತ್ತೆ ನೋಡೋಣ ಅಂತ ಸೊ ನಾವಿದೆ ತೊಗೊಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಬಿಕಾಸ್ ಚೆನ್ನಾಗಿತ್ತು ಅಲ್ಲಿಂದ ನಾವು ಮಿನಿಸೋಗೆ ಹೋದ್ವಿ ಮಿನಿಸೋಲಿ ನೀವು ನೋಡ್ಬೋದು ತುಂಬಾ ಕ್ಯೂಟ್ ಕ್ಯೂಟ್ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ಚಬ್ಬಿಗೆ ಚಿಕ್ಕ ಚಿಕ್ಕದಾಗಿರುತ್ತೆ ಏನೇನು ಬೇಕು ಅದೆಲ್ಲ ಸಾಫ್ಟ್ ಟಾಯ್ಸು ಈ ಥರದ ನಾನು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ನಾನು ಇಲ್ಲಿ ಹೋಗಿದ್ದು ಏನು ತಗೊಳಕ್ಕೆ ಅಂದರೆ ಸಿಪ್ಪರ್ ಬಾಟಲ್ ಒಂದು ತಗೊಳ್ಳೋಣ ಅಂತ ಹೋಗಿದ್ದೆ ನಂತರ ಆಲ್ರೆಡಿ ಚಿಕ್ಕದಿದೆ ಇನ್ನೊಂದು ತಗೊಳ್ಳೋಣ ಅಂತ ಬಟ್ ಆದರೆ ಅಲ್ಲಿ ಇರಲಿಲ್ಲ ಸೊ ಬೇರೆ ಪರ್ಚೇಸ್ ಮಾಡಿದ್ದೀನಿ ಒಂದು ಹೆಡ್ ಬ್ಯಾಂಡ್ ತೊಗೊಂಡೆ ಅದು ಮಲ್ಟಿಪರ್ಪಸ್ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಸೊ ಚೆನ್ನಾಗಿತ್ತು ಮಿನಿ ಸೋ ಜಯನಗರಲ್ಲಿ ಪರ್ಚೇಸ್ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ನಾನು ಒಂದು ಸ್ಲಿಪ್ಪರ್ ಬೇಕಿತ್ತು ಅದನ್ನು ನೋಡೋಕ್ಕೆ ಅಂತ ಹೊರಡ್ತಾ ಇದ್ದೀವಿ ಸ್ಲಿಪ್ಪರ್ ಬೇಕಾಗಿತ್ತು ನನಗೆ ಸೊ ಅದಕ್ಕೆ ನಾನು ಒಂದು ಸ್ಲಿಪ್ಪರ್ ತೊಗೊಳ್ಳೋಷ್ಟರಲ್ಲಿ ಗೋಪಿ ಮಾವಿನಕಾಯಿ ಕೇಳಿದ್ದೆ ಅಂದ್ಬಿಟ್ಟು ಮಾವಿನಕಾಯಿ ಕೊಡಿಸ್ತಿದ್ರು ಸೊ ಆಲ್ರೆಡಿ ಮಾವಿನಲ್ಲಿ ತಿಂದಿದ್ದಲ್ಲ ಅದಕ್ಕೆ ಮಾವಿನಕಾಯಿ ತೊಗೊಳ್ಳೋಣ ಚೆನ್ನಾಗಿತ್ತು ಮಾವಿನಕಾಯಿ ನೋಡಿ ಅಲ್ಲಿ ಮತ್ತು ರೆಡ್ ಕಲರ್ ಅದು ಚಿಲ್ಲಿ ಥರ ಇದಲ್ವಾ ಅದು ಚಿಲ್ಲಿ ಅಲ್ಲ ಆ್ಯಕ್ಚುಲಿ ಅದು ಮಾವಿನಕಾಯಿನ ಒಣಗಿಸಿರೋದು ಅದು ಕೂಡ ಟೇಸ್ಟ್ ಮಾಡೋಕೆ ಆ್ಯಂಟಿ ಕೊಟ್ಟರು ತುಂಬಾ ಟೇಸ್ಟಿಯಾಗಿತ್ತು ಸರಿ ಅಂತ ನಾನು ಸ್ಲಿಪ್ಪರ್ನ ತಗೊಳ್ಳೋಕ್ಕೆ ಅಮೌಂಟ್ ಇಸ್ಕೊಳ್ತಿದ್ದೆ ಬಿಕಾಸ್ ನಂದು ಫೋನ್ಪೇ ವರ್ಕ್ ಆಗ್ತಿರಲಿಲ್ಲ ಅದಕ್ಕೆ ಗೋಪಿ ಹತ್ರ ಇಸ್ಕೊಂಡು ಅಲ್ಲಿ ಕೊಡೋಣ ಬನ್ನಿ ಇವಾಗ ಸೊ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಲ್ಲಿ ಚೆನ್ನಾಗಿದೆ ಸ್ಲಿಪ್ಪರ್ಸು ನಾನು ತೊಗೊಂಡಿದ್ದು ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಸೊ ಇವಾಗ ಮಾವಿನ ಹತ್ರದಿಂದ ತೋರಿಸ್ತೀನಿ ಮತ್ತು ಇಲ್ಲಿ ಜೋಳ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲೆಲ್ಲ ಇದು ಚೆನ್ನಾಗಿರುತ್ತೆ ಸುಟ್ಟಿರೋ ಜೋಳ ಯಾರಿಗೆಲ್ಲ ಇಷ್ಟ ಲೈಕ್ ಕೊಡಿ ನೋಡೋಣ ಮತ್ತು ಇಲ್ಲಿ ನೋಡಿ ಇದು ಹೇಗಿದೆ ಮಾವಿನಕಾಯಿ ಅಂತ ಫುಲ್ ರೆಡ್ ಆಗಿದೆ ನಾವು ಖಾರ ಸ್ವಲ್ಪ ಕಮ್ಮಿ ಹಾಕಿ ಅಂದ್ಬಿಟ್ಟು ಒಂದು ಮಾವಿನಕಾಯಿ ಕಟ್ ಮಾಡಿಸ್ಕೊಂಡ್ವಿ ಇನ್ನು ಒಂದು ಮಾವಿನಕಾಯಿ ಹಂಗೆ ಕವರಲ್ಲಿ ಹಾಕ್ಸ್ಕೊಂಡ್ವಿ
ಅಲ್ಲಿಂದ ನೆಕ್ಸ್ಟು ನಾನು ಹೇಳಿದ್ನಲ್ಲ ಹೋಳಿಗೆ ತಿನ್ಬೇಕನ್ನಿಸ್ತಿತ್ತು ಅಂತ. ಸೊ ಇಲ್ಲಿ ಮನೆ ಹೋಳಿಗೆ ಕುರುಕ್ ತಿಂಡಿ ಅಂತ ಇದೆ, ಜಯನಗರ್ ಥರ್ಡ್ ಬ್ಲಾಕ್ ಆ್ಯಕ್ಚುಲಿ ಅದು, ಗಣೇಶ ದೇವಸ್ಥಾನ ಆಪೋಸಿಟ್ ಇದೆ ಅದು. ಅಲ್ಲಿ ಮತ್ತು ಕ್ಯಾರೆಟ್ ಹೋಳಿಗೆ ಒಂದು ಮತ್ತು ಗುಲ್ಕನ್ ಹೋಳಿಗೆ ಒಂದು ತಗೊಂಡ್ವಿ. ಇಲ್ಲಿ ನೋಡ್ಬೋದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಬರ್ತಿತ್ತಲ್ವ, ಅವ್ರದ್ದು ನಡೀತಾ ಇದೆ. ಚೆನ್ನಾಗಿರುತ್ತೆ ಇಲ್ಲಿ ಹೋಳಿಗೆ. ಮತ್ತು ಆಲ್ಮೋಸ್ಟು ನಮ್ಮ ಮನೆ ಹತ್ರ ನಿಯರೆಸ್ಟ್ ಎರಡು ಹೋಳಿಗೆ ಮನೆ ಇದೆ, ಬಟ್ ನಾವು ಹಂಗೆ ನಿಯರೆಸ್ಟ್ ಅಲ್ವಾ, ಜಯನಗರ್ ಫೋರ್ಟ್ ಬ್ಲಾಕ್ಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆ ಮತ್ತು ಸ್ವೀಟ್ಸು ಮತ್ತು ಕುರುಕು ತಿಂಡಿ ಎಲ್ಲ ಸಿಗುತ್ತೆ. ಸೊ ಬನ್ನಿ, ನಾನು ನಿಮಗೆ ಇವಾಗ ತೋರಿಸ್ತೀನಿ ಏನೇನು ಮನೆಗೆ ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಓಕೆನಾ? ಇವಾಗ ತಾನೇ ಜಯನಗರಿಂದ ಬಂದ್ವಿ, ಬನ್ನಿ ನಾನು ಏನೇನು ತಗೊಂಡೆ ಜಯನಗರಲ್ಲಿ ಅನ್ನೋದನ್ನ ತೋರಿಸ್ತೀನಿ. ಈ ಥರ ಒಂದು ಹೇರ್ ಬ್ಯಾಂಡ್ ತಗೊಂಡೆ, ಇದು ಮಲ್ಟಿಪರ್ಪಸ್ಗೆ, ಲೈಕ್ ಕಿವಿ ಗಾಳಿ ಹೋಗ್ದಿರೋ ಇರೋ ಥರನೂ ಹಾಕೋಬೋದು, ಮತ್ತು ನೀವೇನಾದರೂ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ದೀರಾ ಆವಾಗ ಕೂದಲು ಉದುರುತ್ತೆ ಅಂತ ಅಂದರೆ ಆ ಥರದ್ದು ಹಾಕೋಬೋದು. ಮಿನಿ ಸೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಆಲ್ರೆಡಿ ನೋಡಿ. ಹಾಂ, ಈ ಥರದ್ದು ಒಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ, ಇವಾಗ ತೋರಿಸಲ್ಲ. ಇದೊಂದು ಹೇರ್ ಬ್ಯಾಂಡ್ ತೊಗೊಂಡೆ, ಕೂದಲು ಮುಂದೆ ಬರ್ದಿರೋದಕ್ಕೂ ಇದು ಹಾಕೋಬೋದು, ಚೆನ್ನಾಗಿದೆ. 150 ಆರಾಮಾಗಿ ಕೊಡ್ಬೋದು, ಚೆನ್ನಾಗಿದೆ. ಅದ್ರ ಜೊತೆಗೆ ನನಗೆ ವೀಡಿಯೋ ಮಾಡೋದು ಒಂದು ಟ್ರೈಪಾಡು ಸ್ವಲ್ಪ ಹೋಗಿತ್ತು, ಸೊ ಅದಕ್ಕೆ ಒಂದು ಟ್ರೈಪಾಡ್ ಇನ್ನೊಂದು ಟ್ರೈಪಾಡ್ ತಗೊಂಡೆ. ಸೊ ಇದು ಹೊಸದಾಗಿ ಬಂದಿರೋದು ಮಾರ್ಕೆಟಲ್ಲಿ. ಇದು ಹೇಗೆ ಅಂತಂದರೆ ವೀಡಿಯೋಸ್ ಎಲ್ಲ ಜಾಸ್ತಿ ಶೇಕ್ ಆಗಬಾರ್ದು, ನೀಟಾಗಿ ಬರಬೇಕಲ್ವಾ. ಸೊ ಈ ಥರ ಇಲ್ಲಿ ನೋಡಿ, ಹಿಂಗೆ ಸ್ಟ್ಯಾಂಡ್ ಆನ್ ಮಾಡ್ಬೋದು, ಮತ್ತು ನಾವು ಹಿಂಗೆ ಇಟ್ಕೊಂಡು ಬ್ಲಾಕ್ ಕೂಡ ಮಾಡ್ಬೋದು. ಆಲ್ರೆಡಿ ಒಂದು ಟ್ರೈಪಾಡ್ ಇದೆ, ಇವಾಗ ಇದು ಸ್ಟ್ಯಾಂಡ್ ಮಾಡಿದ್ದೀನಲ್ಲ ಈ ಟ್ರೈಪಾಡು, ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ಅಂದ್ಬಿಟ್ಟು ಇದು ಒಂದು ಪರ್ಚೇಸ್ ಮಾಡಿದೆ. 350 ಏನೋ ಅನಿಸುತ್ತೆ. ಇದ್ರ ಜೊತೆ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಹಿಂಗೆ ಇಟ್ಕೊಂಡು ಮಾಡೋದಕ್ಕೆ ಶೀಕಾಲ ಅಂದ್ಬಿಟ್ಟು ಇದೊಂದು ತಗೊಂಡೆ. ನೆಕ್ಸ್ಟ್ ಅಲ್ಲಿ ಮಾವಿನಕಾಯಿ ತಿನ್ಬೇಕನ್ಸ್ತು, ಅದಕ್ಕೆ ಮಾವಿನಕಾಯಿ ತಗೊಂಡ್ವಿ. ಚೆನ್ನಾಗಿತ್ತು, ಕೆಂಪಾಗಿತ್ತು. ಮಾವಿನ ಹಣ್ಣಂದು ತುಂಬಾ ತಿಂದಿದ್ವಿ, ಬಟ್ ಮಾವಿನಕಾಯಿ ತಿಂದಿರಲಿಲ್ಲ. ಅದರಲ್ಲೂ ನಂಗೆ ಈ ಥರ ಕೆಂಪಾಗಿರುತ್ತಲ್ಲ ಈ ಮಾವಿನಕಾಯಿ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ತಿನ್ನೋಣ ಅಂದ್ಕೊಂಡ್ವಿ, ಅಲ್ಲಿ ಫುಲ್ಲು ಧೂಳು, ಯಾಕೆ ಬೇಕು ಸೇಫಾಗಿ ಮನೇಲಿ ತಿನ್ನೋಣ ಅಂದ್ಬಿಟ್ಟು ಈ ಥರ ಮಾವಿನಕಾಯಿ. ಒಂದರಲ್ಲಿ ಆಂಟಿ ಉಪ್ಪು ಮತ್ತು ಖಾರ ಎಲ್ಲ ಹಾಕೊಂಡಿದ್ದಾರೆ ಕಟ್ ಮಾಡಿ. ಸೊ ಇದು ಒಂದು ತಗೊಂಡ್ವಿ. ಮತ್ತು ನಾನು ಒಂದು ಸ್ಲಿಪ್ಪರ್ ತಗೊಂಡೆ. ಸೊ ನಂತರ ಈ ಥರ ಒಂದು ಸ್ಲಿಪ್ಪರ್ ಫಸ್ಟು ಇಟ್ಟು, ಬಟ್ ಅಂದರೆ ಅದು ನೀರಲ್ಲಿ ಹಾಕಿ ಮತ್ತು ಮುಂದೆಗಡೆ ಬೋ ಥರ ಶೇಪ್ ಬರ್ತಲ್ಲ ಆ ಬೋ ಒಂದು ಬಿತ್ತೋಗಿದೆ, ಸೊ ಅದಷ್ಟು ಚೆನ್ನಾಗಿ ಕಾಣಲ್ಲ ಹಾಕೊಳ್ಬೇಕು ಅಂದ್ಬಿಟ್ಟು ಇದು ಒಂದು ಸ್ಲಿಪ್ಪರ್ ತೊಗೊಂಡೆ. ಇದು 300 ಇಲ್ರು, ನಾನು 250 ಕೊಟ್ಟೆ, ಚೆನ್ನಾಗಿದೆ. ಮತ್ತು ಇದು ವಾಟರ್ ಹಾಕಿದ್ರು ಏನಾಗಲ್ಲ, ಟೀ ಕಲರ್ ತೊಗೊಂಡೆ. ಆಲ್ಮೋಸ್ಟ್ ನಂತರ ಎಲ್ಲ ಕಲರ್ಸ್ ಇದೆ, ಈ ಥರ ಕಲರ್ ಇರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ, ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಲಿಪ್ಪರ್, ಚೆನ್ನಾಗಿದೆ ಈ ಸ್ಲಿಪ್ಪರ್ ಒಂದು. ನೆಕ್ಸ್ಟ್ ಹೋಳಿಗೆ ತಗೊಂಡ್ವಿ, ಕೈ ತೊಳ್ಕೊಂಬರ್ತೀನಿ. ಹೋಳಿಗೆನ ತಿನ್ನೋದನ್ನು ತೋರಿಸ್ತೀನಿ, ಹೋಳಿಗೆ ಹೇಗಿದೆ ಅನ್ನೋದು ತೋರಿಸ್ತೀನಿ. ಒಂದು ಹೋಳಿಗೆ ಬಂದು 22 ರುಪೀಸ್. ಬೇರೆ ಥರದ್ದು ಬೇರೆ ಬೇರೆ ಇರುತ್ತೆ ಹೋಳಿಗೆ. ಒಂದು ಕ್ಯಾರೆಟ್ ಹೋಳಿಗೆ ಮತ್ತು ಇನ್ನೊಂದು ಗುಲ್ಕಂದ್ ಹೋಳಿಗೆ ತಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇನ್ನೊಂದು ಹೋಳಿಗೆ ತೋರಿಸ್ತೀನಿ ಹೇಗಿದೆ ಅಂತ. ಬಿಸಿ ತುಪ್ಪ ಹಾಕಿರ್ತಾರೆ, ಬಿಸಿ ಬಿಸಿ ತುಪ್ಪ ಬಿಸಿಯಾಗಿ ಮಾಡಿಕೊಡ್ತಾರೆ. ಕ್ಯಾರೆಟ್ ಹೋಳಿಗೆ ಇದು ಕ್ಯಾರೆಟ್ ಹೋಳಿಗೆ, ಗುಲ್ಕಂದ್ ಹೋಳಿಗೆಯನ್ನು ತೋರಿಸ್ತೀನಿ. ಗುಲ್ಕಂದು ಗೊತ್ತಲ್ವಾ, ಈ ಬಣ್ಣಲ್ಲೆಲ್ಲ ಹಾಕೊಡ್ತಾ ಇದ್ರಲ್ಲ ಅದೇ ಥರ ಇರುತ್ತೆ, ಅದ್ರದ್ದು ಹೋಗ್ಬಿಟ್ಟು ಅದು ಸ್ಮೆಲ್ ರೋಸ್ ಸ್ಮೆಲ್ ಬರ್ತಾ ಇದೆ. ಇದು ಗುಲ್ಕಂದ್ ಹೋಳಿಗೆ. ಸೊ ಈ ಹೋಳಿಗೆ ತಿನ್ಕೊಂಬರ್ತೀನಿ ಅಲ್ಲಿಯವ್ರು. ಒಂದು ಗಿರಿ ಕೊಟ್ಟಿಲ್ಲ.
ನೋಡ್ಕೊಂಡು ಬಂದ್ರ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೆಡ್ಡಿಂಗ್ ಸೀರೀಸ್ ಜೊತೆ ಬರ್ತೀನಿ ನಾನು ಅಲ್ಲಿ. ಸೊ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.